श्री रामसेने राज्य कार्याध्यक्ष गंगाधर कुलकर्णी है कि इंदु दत्तामाला अभियान के चालने आगे सीएम बीएस येडियूरप्पन दत्ताश्रेय शाप इदे इंदोमे बीएस वै दत्तामाले धरिसिदाग सीएम आदाग दत्तपीठ के बरुत्तेने एंदु हेळिदरु सीएम आद मेले दत्तपीठ के बंदिल्ल ई दत्तामाला अभियान कोने दिन दत्तपीठ के बंदु अवर शाप विमुक्तिगोळिसबेकु बीएस वै सीएम आगि अधिकार वहिसिकोंडाग पूर्णावधि अधिकार माडिल्ल दत्तात्रेय शापदिंद हीगागिदे शाप विमोचने आगबेकादरे दत्तपीठ के बरबेकु दत्तपीठ के माले हाकिकोंडु बंदु दत्तपीठवन्न हिंदूगळिगे वहिसबेकु आग मुंदिन दिनगळल्लि पूर्णावधि अधिकार नडेसोके गुरुगळ आशीर्वाद सिगुत्ते ಹಿಂದೂಗಳಿಗೆ ದತ್ತಪೀಠ ವಹಿಸಕ್ಕೆ ಬಿಎಸ್ವೈಗೆ ಒಳ್ಳೆಯ ಅವಕಾಶವಿದೆ ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಬಜೆಟ್ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದೆ ದತ್ತಪೀಠ ಹಿಂದೂಗಳಿಗೆ ವಹಿಸೋಕ್ಕೆ ಇದು ಸೂಕ್ತ ಸಮಯ ಎಲ್ಲ ಕೋರ್ಟ್ಗಳಲ್ಲಿ ದತ್ತಪೀಠ ಹಿಂದೂಗಳಿಗೆ ಸೇರಬೇಕೆಂದು ತೀರ್ಪು ಬಂದಿದೆ ಸದ್ಯ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತೀರ್ಮ ಕೈಗೊಳ್ಳುವಂತೆ ಸೂಚನೆ ನೀಡಿದೆ ಶ್ರೀರಾಮಸೇನೆಯಿಂದ 15ನೇ ವರ್ಷದ ದತ್ತಮಾಲೆ ಅಭಿಯಾನ ಇವತ್ತಿನಿಂದ ಇಡಿ ರಾಜ್ಯದಲ್ಲಿ ವಿದ್ಯುಕ್ತವಾಗಿ ಚಾಲನೆ ಆಗಿದೆ ಕಳೆದ 15-20 ವರ್ಷದಿಂದ ನಮ್ಮ ಆಗ್ರಹ ಇದೆ ದತ್ತಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅಂಥೇಳಿ ಈಗಾಗಲೇ ಸಾಕಷ್ಟು 7 ಕೋರ್ಟ್ಗಳಲ್ಲಿ ಇದು ದತ್ತಾತ್ರೇಯರ ಪೀಠ ಅನ್ನುವಂಥದ್ದೇ ಸಾಬೀತಾಗಿದೆ ಸುಪ್ರೀಂ ಕೋರ್ಟು ಸಹ ಇವತ್ತು ರಾಜ್ಯ ಸರ್ಕಾರಕ್ಕೇ ಜವಾಬ್ದಾರಿಯನ್ನು ಬಿಟ್ಟಿದೆ ನಾಗಮೋಹನ್ ದಾಸ್ ವರದಿಯಲ್ಲೂ ಸಹ ಇದು ಸ್ಪಷ್ಟವಾಗಿ ದತ್ತಪೀಠ ಅನ್ನುವಂಥದ್ದನ್ನು ವರದಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾರೆ ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲೂ ಸರ್ಕಾರ ಇದೆ ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಹಿಂದೆ ಮಾಲೆ ಹಾಕ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಆದರೆ ಬರ್ತೀನಿ ಅಂತ ಹೇಳಿದರು ಆದರೆ ಬಹುಶಃ ಈ ಸಾರಿ 3 ಸಾರಿನೂ ಸಹ ಅವರು ಪೂರ್ಣ ಆದಂಥ ಅವಧಿಯನ್ನು ಮಾಡಿಲ್ಲ ನನಗನಿಸುತ್ತೆ ಇದು ದತ್ತಾತ್ರೇಯ ಶಾಪ ಅವ್ರ ಕುರ್ಚಿಗೆ ತಟ್ಟಿದೆ ಅದಕ್ಕೆ ಆ ಶಾಪ ವಿಮೋಚನೆ ಆಗಬೇಕಾದ್ರೆ ಯಡಿಯೂರಪ್ಪನವರು ಈ ಸರಿಗೆ ನಮ್ಮ ಜೊತೆಗೆ ದತ್ತಮಾಲೆ ಅಭಿಯಾನದಲ್ಲಿ ಪಾಲ್ಗೊಂಡು ಅಲ್ಲೇ ನಿಂತ್ಕೊಂಡು ಆ ಗುರುಗಳಿಗೆ ಏನು ಅವರು ಶಾಪ ಇದು ವಿಮೋಚನೆ ಆಗಬೇಕು ಅಂದರೆ ಅವರು ದತ್ತಪೀಠಕ್ಕೆ ಬಂದು ಮಾಲೆ ಹಾಕ್ಕೊಂಡು ಅಲ್ಲಿ ಬಂದು ಆ ಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಿದ್ರೆ ಮಾತ್ರ ಅವರು ಬಹುಶಃ ಮುಂದಿನ ದಿವಸದಲ್ಲಿ ಸರಿಯಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಆ ಗುರುಗಳ ಆಶೀರ್ವಾದ ಸಿಗ್ಬೋದು ಆ ಹಿನ್ನೆಲೆಯಲ್ಲಿ ಈ ಸಾರೆ ನಮ್ಮದು ಆಗ್ರಹ ಇದೆ ಅವರು ಈ ಸಾರೆ ಒಳ್ಳೆಯ ಅವಕಾಶ ಇದೆ ಈಗ ಚಳಿಗಾಲ ಅಧಿವೇಶನ ನಡೆಯೋದಿದೆ ಚಳಿಗಾಲ ಅಧಿವೇಶನದಲ್ಲಿನೇ ಇದಕ್ಕೊಂದು ನಿರ್ಣಯ ತಗೊಳ್ಬೇಕು ಇಲ್ಲದೆ ಹೋದರೆ ಬರುವಂಥ ಬೇಸಿಗೆಯ ಬಜೆಟ್ ಅಧಿವೇಶನದಲ್ಲಿ ನಾವು ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ರೂಪಿಸೋದು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೀವಿ ಅದನ್ನು ನಾಳೆ 5ನೇ ತಾರೀಕು ನಮ್ಮದೇನು ಸಮಾರೋಪ ಇದೆ ಅವತ್ತಿನ ದಿವಸ ಅದನ್ನು ವಿಚಾರವನ್ನು ಸಹ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ 5ರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು ವೇತನ ಅವರಿಗೆ 10,000ರಿಂದ 25,000ವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ 8792264666